ಆರಾ ಮಹೇಶ್ ಅವರು ಆನರಬಲ್ ಎಂಎಲ್ಎ ನನಗೂ ಫೋನ್ ಮಾಡಿ ಕೆಲವು ವಿಷಯಗಳು ತಿಳಿಸಿದ್ರು. ಆನಂತರ ಆ ಸಂದರ್ಭದಲ್ಲೂ ನಾನು ಬರೆದಿದ್ದೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಪೇಡ್ ಹ್ಯಾಂಡಲ್ಸ್ ಇದೆ ಅವ್ರ ಹತ್ರ ಅಂತಲೂ ನನಗೆ ಯಾರೋ ಒಬ್ರು ಹೇಳಿದರು. ಅದನ್ನು ನಾನು ಬರೆದಿದ್ದೆ. ಆ ಸಂದರ್ಭದಲ್ಲೂ ನೀವು ಅದನ್ನು ಓಪನ್ ಮಾಡಿ ನೋಡಿ ಆ ಪೋಸ್ಟ್, ಅದರಲ್ಲಿ ನಾನು ಬರೆದಿದ್ದೀನಿ ನಾವು ನಾನೇ ಅಂದರೆ ನನಗೆ ಗೊತ್ತಲ್ಲ ವಿಷಯ, ನಮ್ಮ ಮನೆಯವರು ಎಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ನನ್ನ ಸಪೋರ್ಟ್ ಕೂಡ ಇತ್ತು, ನಾವು ಮಾಡಿದ್ದೀವಿ. ಬಟ್ ಅವರು ಬರಬರ್ತಾ ಅವರ ಈ ಬಿಹೇವಿಯರ್ಗಳನ್ನು ನೋಡಿದರೆ, ನಾನು ಹೇಳಿದ್ದೀನಲ್ಲ 19 ಪಾಯಿಂಟ್ಸ್, ಕೆಲವರಿಗೆ ವಾಯ್ಸ್ ಇರುತ್ತೆ, ನನ್ನಂಥವ್ರು ಬಂದು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ, ಹೆದರ್ಕೊಳ್ತಾರೆ. ಈಗ ಈ ಥರ ಮಾಡಿದಾಗ ಅವ್ರು ಹೇಳಬೇಕು. ಈಗ ಮಾತಾಡಿದ್ರೆ ನನ್ನ ಮನಸ್ಸೇನು ನನ್ನ ಮಾನ ಏನು ಹೋಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದನ್ನು ಅವರು ಉತ್ತರಿಸ್ಬೇಕೇ ಹೊರತು ಮಾತಾಡೋರ್ದು ತಪ್ಪು ಆಗೋದಿಲ್ಲ. ಸೊ ಯಾಕೆ ಇವಾಗ ಮಾತಾಡ್ತೀರಿ ಅಂದರೆ, ನನಗೆ ಗೊತ್ತಾಗಿರೋದೇ ಈ ವಿಷಯಗಳು ಇವಾಗ, ಪ್ಲಸ್ ಈಗ ಈ ವಿಷಯ ಗೊತ್ತಾಗ ಸಂಧಾನದ ವಿಷಯ ಈಗ ಬಂತು. ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಾಗಾಗಿ ಇದನ್ನು ಮಾತಾಡಿದ್ದೀನಿ. ಆ ಪಿಕ್ಸ್ಗಳು ಈಗ ಕಂಡು ಬಂದವು. ಈಗ ಅಂದರೆ ಇವತ್ತಲ್ಲ, 1 ತಿಂಗಳ ಹಿಂದೆ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಇವತ್ತು ಸಂಧಾನದ ವಿಷಯ ಬಂದಾಗ ನಾನು ಅದನ್ನು ಹಾಕಿದೆ. ಯಾಕಂದರೆ ನೀವು ಕೆಲವರು ಇರ್ತೀರ, ಪಿಕ್ಸ್ ಅಂದರೆ ಏನು ಅಂತ ಅದಿರಲಿ, ಅದೇ ಆ ವಿವರಣೆಗಳೆಲ್ಲ ಏನು ಬೇಡ, ನಾನು ಇನ್ಯಾವುದು ರಿಲೀಸ್ ಮಾಡೋದಿಲ್ಲ. ಕೊಟ್ಟಿದ್ದೆ, ಅವ್ರಿಗೆ ಗೊತ್ತಿದೆ, ವಿಷಯ ಗೊತ್ತಿದೆ. ಸರ್ಕಾರ ಅಂತ ಹೇಳಿದಾಗ ಯಾರ್ಯಾರು ಸರ್ಕಾರ ಅಂತ ನಿಮಗೂ ಗೊತ್ತಿದೆ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.